ಆತ್ಮೀಯ ವಿದ್ಯಾರ್ಥಿಗಳೇ, ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಈ ಒಂದು ಪಾಠದ ಎರಡನೇ ಭಾಗವನ್ನು ನಾವೀಗ ವೀಕ್ಷಿಸೋಣ. ಈ ಒಂದು ಭಾಗದಲ್ಲಿ ರಾಸಾಯನಿಕ ಸಮೀಕರಣಗಳು ಅಂದರೆ ಏನು, ರಾಸಾಯನಿಕ ಸಮೀಕರಣಗಳನ್ನು ಬರೆಯೋದು ಹೇಗೆ, ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಅಂದರೆ ಏನು ಮತ್ತು ಸರಿದೂಗಿಸೋದು ಹೇಗೆ, ಒಂದು ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸೋದು ಹೇಗೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವೀಗ ತಿಳ್ಕೊಳ್ಳೋಣ. ರಾಸಾಯನಿಕ ಸಮೀಕರಣಗಳು ಹಾಗಂದ್ರೆ ಏನು ಅಂತ ಫಸ್ಟ್ ನೋಡೋಣ. ರಾಸಾಯನಿಕ ಕ್ರಿಯೆಗಳನ್ನು ಸಾಂಕೇತಿಕವಾಗಿ ಮತ್ತು ಸಂಕ್ಷಿಪ್ತವಾಗಿ ಬರೆಯುವಂಥ ವಿಧಾನವನ್ನೇ ರಾಸಾಯನಿಕ ಸಮೀಕರಣ ಅಂತ ಕರಿತೀವಿ. ಪ್ರತಿವರ್ತಕಗಳನ್ನು ಅವುಗಳ ನಡುವೆ ಸಂಕಲನ ಚಿಹ್ನೆ ಪ್ಲಸ್ನೊಂದಿಗೆ ಎಡಬದಿಯಲ್ಲಿ LHS ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಕಡೆ ಬರೀತೀವಿ. ಅದೇ ರೀತಿ ಆ ಕ್ರಿಯೆಯಲ್ಲಿ ಉಂಟಾದಂಥ ಉತ್ಪನ್ನಗಳನ್ನು ಅವುಗಳ ನಡುವೆ ಸಂಕಲನ ಚಿಹ್ನೆ ಪ್ಲಸ್ ಅನ್ನು ಹಾಕಿ ಬಲಬದಿಯಲ್ಲಿ ಬರೆಯುತ್ತೇವೆ, ಅಂದರೆ ರೈಟ್ ಹ್ಯಾಂಡ್ ಸೈಡ್ RHS. LHS ಕಡೆ ಪ್ರತಿವರ್ತಕಗಳನ್ನು, RHS ಕಡೆ ಉತ್ಪನ್ನಗಳನ್ನು ಬರೀತೀವಿ. ಇವುಗಳ ಮಧ್ಯೆ ಬಾಣದ ಗುರುತು ಉತ್ಪನ್ನಗಳ ಕಡೆಗೆ ಇದ್ದು ಕ್ರಿಯೆಯ ದಿಕ್ಕನ್ನು ಸೂಚಿಸುತ್ತೆ. ಉದಾಹರಣೆಯನ್ನು ನೋಡೋಣ. ಮೆಗ್ನೀಷಿಯಂ ಆಕ್ಸಿಜನ್ ಜೊತೆ ಸೇರಿ ಮೆಗ್ನೀಷಿಯಂ ಆಕ್ಸೈಡ್ ಅನ್ನುವಂಥ ಸಂಯುಕ್ತ ಉಂಟು ಮಾಡುತ್ತೆ. ಈ ಒಂದು ಕ್ರಿಯೆಯಲ್ಲಿ ಮೆಗ್ನೀಷಿಯಂ ಮತ್ತು ಆಕ್ಸಿಜನ್ ಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇದೆ, ಹಾಗಾಗಿ ಇವನ್ನ ಪ್ರತಿವರ್ತಕಗಳು ಅಂತ ಕರಿತೀವಿ. ಇದನ್ನು ಸಮೀಕರಣದ ಎಡಭಾಗದಲ್ಲಿ ಅಂದರೆ LHS ಕಡೆ ಬರೀತೀವಿ. ಹಾಗೆ ಮೆಗ್ನೀಷಿಯಂ ಆಕ್ಸೈಡ್ ಈ ಉತ್ಪನ್ನವನ್ನು ನಾವು RHS ಸೈಡ್ ಅಂದರೆ ರೈಟ್ ಹ್ಯಾಂಡ್ ಸೈಡ್ ಕಡೆ ಬರಿತೀವಿ. ಇದನ್ನು ಉತ್ಪನ್ನಗಳು ಅಂತ ಕರಿತೀವಿ. ಹೀಗೆ ಒಂದು ರಾಸಾಯನಿಕ ಸಮೀಕರಣದಲ್ಲಿ ಎಡಬದಿಯಲ್ಲಿ ಪ್ರತಿವರ್ತಕಗಳನ್ನು, ಬಲಬದಿಯಲ್ಲಿ ಉತ್ಪನ್ನಗಳನ್ನು ಬರೀತೀವಿ. ಇನ್ನು ಸಾಂಕೇತಿಕ ಸಮೀಕರಣವನ್ನು ನೋಡೋದಾದರೆ 2MgO2 ಗಿವ್ಸ್ ರೈಸ್ ಟು 2MgO. ಈಗ ರಾಸಾಯನಿಕ ಸಮೀಕರಣ ಅಂದರೆ ಏನು ಅಂತ ಗೊತ್ತಾಯಿತು, ಅದನ್ನು ಬರೆಯೋದು ಹೇಗೆ ಅಂತ ಗೊತ್ತಾಯಿತು. ಇನ್ನು ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸೋದು ಅಂದರೆ ಏನು ನೋಡೋಣ. ರಾಶಿ ಸಂರಕ್ಷಣಾ ನಿಯಮದಂತೆ ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸುವುದಾಗಲಿ ಲಯಗೊಳಿಸುವುದಾಗಲಿ ಸಾಧ್ಯವಿಲ್ಲ. ಆದ್ದರಿಂದ ರಾಸಾಯನಿಕ ಕ್ರಿಯೆಯ ಉತ್ಪನ್ನಗಳಲ್ಲಿರುವ ಧಾತುಗಳ ಒಟ್ಟು ರಾಶಿಯು ಪ್ರತಿವರ್ತಕದಲ್ಲಿರುವ ಧಾತುಗಳ ಒಟ್ಟು ರಾಶಿಗೆ ಸಮನಾಗಿರಬೇಕು. ಹಾಗಂದರೆ ಈ ಒಂದು ಭೂಮಿ ಮೇಲೆ ಯಾವುದೇ ವಸ್ತುವನ್ನು ನಾವು ಸೃಷ್ಟಿಸೋದಕ್ಕಾಗಲಿ ಅಥವಾ ನಾಶಪಡಿಸೋದಕ್ಕಾಗಲಿ ಸಾಧ್ಯ ಇಲ್ಲ. ಹಾಗೆಯೇ ರಾಸಾಯನಿಕ ಕ್ರಿಯೆಯಲ್ಲೂ ಕೂಡ ಪ್ರತಿವರ್ತಕಗಳಲ್ಲಿರುವಂಥ ಒಟ್ಟು ಧಾತುಗಳ ರಾಶಿ ಎಷ್ಟಿದೆ ಅಷ್ಟು ಉತ್ಪನ್ನಗಳ ರಾಶಿಯಲ್ಲಿ ಇರಬೇಕು. ಸೊ ಈ ರೀತಿ ಎರಡೂ ಕಡೆ LHS ಸೈಡ್ ಮತ್ತು RHS ಸೈಡ್ ಕಡೆ ಎರಡೂ ಕಡೆ ಸಮನಾಗಿದ್ದರೆ ಅದನ್ನು ಸರಿದೂಗಿಸಿದ ಸಮೀಕರಣ ಅಂತ ಕರಿತೀವಿ. ಎಡಬದಿಯಲ್ಲಿರುವ ಪ್ರತಿವರ್ತಕದಲ್ಲಿನ ಪ್ರತಿ ಧಾತುವಿನ ಪರಮಾಣುಗಳ ಸಂಖ್ಯೆಯು ಬಲಬದಿಯಲ್ಲಿರುವಂಥ ಉತ್ಪನ್ನಗಳ ಪ್ರತಿ ಧಾತುವಿನ ಪರಮಾಣುಗಳ ಸಂಖ್ಯೆಗೆ ಸಮನಾಗಿದ್ದರೆ ಅದನ್ನು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಅಂತ ಕರಿತೀವಿ. ಒಂದು ಉದಾಹರಣೆಯನ್ನು ನೋಡೋಣ ವಿದ್ಯಾರ್ಥಿಗಳ. ಮೆಗ್ನೀಷಿಯಂ ಆಕ್ಸಿಜನ್ ಜೊತೆ ಸೇರಿ ಮೆಗ್ನೀಷಿಯಂ ಆಕ್ಸೈಡ್ ಅನ್ನು ಉತ್ಪತ್ತಿ ಮಾಡುತ್ತೆ. ಇದು ಅದ ಒಂದು ರಾಸಾಯನಿಕ ಕ್ರಿಯೆಯ ಪದ ಸಮೀಕರಣ. ಇದನ್ನು ಸಾಂಕೇತಿಕವಾಗಿ ಬರೆಯುವುದಾದರೆ Mg+O2 ಗಿವ್ಸ್ ರೈಸ್ ಟು MgO. ಇಲ್ಲಿ Mg+O2 ಇದು ಪ್ರತಿವರ್ತಕಗಳಾಗಿದ್ದು ಇವನ್ನ LHS ಸೈಡ್ ಕಡೆ ಬರಿತೀವಿ. ಹಾಗೆ MgO ಮೆಗ್ನೀಷಿಯಂ ಆಕ್ಸೈಡ್ ಉತ್ಪನ್ನ ಆಗಿರೋದ್ರಿಂದ ಅದನ್ನು RHS ಸೈಡ್ ಕಡೆ ಬರಿತೀವಿ. ಈಗ ನೋಡೋಣ ಎರಡೂ ಕಡೆ ಎಷ್ಟೆಷ್ಟಿದೆ ಧಾತು, ಪ್ರತಿಯೊಂದು ಧಾತುವಿನ ಪರಮಾಣುಗಳ ಸಂಖ್ಯೆಯನ್ನು ನಾವೀಗ ಹೋಲಿಕೆ ಮಾಡ್ತಾ ಹೋಗೋಣ. LHS ಸೈಡ್ ಕಡೆ ಮೆಗ್ನೀಷಿಯಂ ಹೊಂದಿದೆ, RHS ಸೈಡ್ ಕಡೆನೂ ಕೂಡ ಮೆಗ್ನೀಷಿಯಂ ಹೊಂದಿದೆ. ಇನ್ನು LHS ಸೈಡ್ ಇರುವಂಥ ಆಕ್ಸಿಜನ್ ಎರಡಿದ್ರೆ RHS ಸೈಡ್ ಕಡೆ ಇರುವಂಥ ಆಕ್ಸಿಜನ್ನ ಪರಮಾಣು ಹೊಂದಿದೆ. ಸೊ ಇಲ್ಲಿ ನೋಡ್ಬೋದು ವಿದ್ಯಾರ್ಥಿಗಳೇ, LHS ಸೈಡ್ ಕಡೆ ಮೆಗ್ನೀಷಿಯಂ, RHS ಕಡೆ ಮೆಗ್ನೀಷಿಯಂ ಎರಡೂ ಸಮನಾಗಿದ್ದರೆ ಆದರೆ ಎರಡೂ ಕಡೆ ಆಕ್ಸಿಜನ್ ಸಮನಾಗಿಲ್ಲ. ಹಾಗಾಗಿ ಈ ಮೇಲಿನ ಸಮೀಕರಣದಲ್ಲಿ ಆಕ್ಸಿಜನ್ ಎರಡೂ ಬದಿಯಲ್ಲಿ ಸಮನಾಗಿಲ್ಲ, ಆದ್ದರಿಂದ ಈ ಸಮೀಕರಣ ಸರಿದೂಗಿಸಿಲ್ಲ. ಹಾಗಾದರೆ ಈ ಸಮೀಕರಣವನ್ನು ನಾವು ಸರಿದೂಗಿಸೋದು ಹೇಗೆ, ಅದಕ್ಕೆ ಹಲವಾರು ಹಂತಗಳಿದೆ ವಿದ್ಯಾರ್ಥಿಗಳೇ. ಈಗ ನೋಡೋಣ ಆ ಕ್ರಮ ಏನು ಅಂತ. ಹಂತ 1,
ಈ ಮೊದಲನೇ ಹಂತದಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸುವ ಮೊದಲು ಪ್ರತಿ ಅಣು ಸೂತ್ರದ ಸುತ್ತ ಆವರಣವನ್ನು ಬಿಡಿಸಿ ಆವರಣದೊಳಗೆ ಏನನ್ನು ಬದಲಾಯಿಸಬಾರದು. ಪ್ರತಿಯೊಂದು ಅಣುಸೂತ್ರದ ಸುತ್ತ ನಾವೊಂದು ಆವರಣವನ್ನು ಹಾಕಬೇಕು, ಅದರ ಒಳಗಡೆ ಯಾವುದೇ ಬದಲಾವಣೆಯನ್ನು ನಾವು ಮಾಡಬಾರದು. ಉದಾಹರಣೆ, ಎಮ್ ಜಿ ಪ್ಲಸ್ ಒಟ್ಟು ಗಿವ್ಸ್ ರೈಸ್ ಟು ಎಮ್ ಜಿ ಓ. ಈ ಒಂದು ಸಮೀಕರಣವನ್ನು ತಗೊಳ್ಳೋಣ. ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳ ಎರಡೂ ಅಣುಸೂತ್ರದ ಸುತ್ತ ನಾವು ಒಂದು ಬಾಕ್ಸ್ ಅಥವಾ ಆವರಣವನ್ನು ಹಾಕೋಣ. ಇದು ಮೊದಲನೇ ಹಂತ. ಯಾವುದೇ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸುವ ಮುನ್ನ ಈ ರೀತಿ ಪ್ರತಿವರ್ತಕ ಉತ್ಪನ್ನ ಎರಡೂ ಕಡೆ ನಾವು ಆವರಣವನ್ನು ಹಾಕಬೇಕು. ಇನ್ನು ಎರಡನೇ ಹಂತದಲ್ಲಿ ಏನು ಮಾಡೋಣ, ಸರಿದೂಗಿಸುವ ಸಮೀಕರಣದಲ್ಲಿರುವ ವಿವಿಧ ಧಾತುಗಳ ಪರಮಾಣುಗಳ ಸಂಖ್ಯೆಯನ್ನು ಪಟ್ಟಿ ಮಾಡಬೇಕು. ಈ ಸರಿದೂಗಿಸಬೇಕಾಗಿರುವಂಥ ಸಮೀಕರಣದಲ್ಲಿರುವಂಥ ಎಲ್ ಎಚ್ ಎಸ್ ಐ ಕಡೆ ಮತ್ತು ಆರ್ ಎಚ್ ಎಸ್ ಐ ಕಡೆ ಎರಡೂ ಕಡೆ ಇರುವಂಥ ಧಾತುಗಳನ್ನು ನಾವು ಅವುಗಳ ಪರಮಾಣುಗಳ ಸಂಖ್ಯೆಗಳನ್ನು ಪಟ್ಟಿ ಮಾಡೋಣ. ಎಲ್ ಎಚ್ ಎಸ್ ಐ ಮತ್ತು ಆರ್ ಎಚ್ ಎಸ್ ಐ, ಎಲ್ ಎಚ್ ಎಸ್ ಐ ಕಡೆ ಮೆಗ್ನೀಷಿಯಂ ಒಂದಿದೆ, ಆರ್ ಎಚ್ ಎಸ್ ಐ ಕಡೆ ಮೆಗ್ನೀಷಿಯಂ ಒಂದಿದೆ, ಎರಡೂ ಕಡೆ ಸಮನಾಗಿದೆ. ಆದರೆ ಆಕ್ಸಿಜನ್ ಈ ಕಡೆ ಎರಡಿದೆ, ಆ ಕಡೆ ಒಂದಿದೆ, ಹಾಗಾಗಿ ಇದು ಸರಿದೂಗಿಸಿಲ್ಲ. ಈಗ ಮೂರನೇ ಹಂತದಲ್ಲಿ ಏನು ಮಾಡೋಣ, ಗರಿಷ್ಠ ಸಂಖ್ಯೆಯ ಪರಮಾಣುಗಳನ್ನು ಹೊಂದಿರುವ ಸಂಯುಕ್ತ ಅಥವಾ ಧಾತುವಿನಿಂದ ಪ್ರಾರಂಭಿಸಬೇಕು. ಈ ಸಮೀಕರಣವನ್ನು ಸರಿದೂಗಿಸಬೇಕಾದ್ರೆ ಗರಿಷ್ಠ ಸಂಖ್ಯೆಯ ಪರಮಾಣುಗಳನ್ನು ಹೊಂದಿರುವಂಥ ಧಾತು ಅಥವಾ ಸಂಯುಕ್ತ, ಅದು ಪ್ರತಿವರ್ತಕದಲ್ಲಾಗಿರ್ಬೋದು ಅಥವಾ ಉತ್ಪನ್ನವಾಗಿರ್ಬೋದು, ಎರಡೂ ಕಡೆ ಎಲ್ಲರೂ ಇದ್ರೂ ಸರಿನೆ, ಅಲ್ಲಿ ನಾವು ಅಲ್ಲಿಂದ ಪ್ರಾರಂಭಿಸಬೇಕು. ಗರಿಷ್ಠ ಸಂಖ್ಯೆಯ ಪರಮಾಣುಗಳನ್ನು ಪ್ರತಿವರ್ತಕದಲ್ಲಿನ ಆಕ್ಸಿಜನ್ ಹೊಂದಿದೆ. ಈ ಮೇಲಿನ ಸಮೀಕರಣದಲ್ಲಿ ಓ ಟು ಪ್ರತಿವರ್ತಕದಲ್ಲಿರುವಂಥ ಈ ಧಾತು ಹೆಚ್ಚು ಪರಮಾಣುಗಳನ್ನು ಹೊಂದಿದೆ, ಹಾಗಾಗಿ ಸಮೀಕರಣದ ಎಡಭಾಗದಲ್ಲಿ ಆಕ್ಸಿಜನ್ ಎರಡು ಪರಮಾಣುಗಳಿವೆ, ಆದರೆ ಬಲಭಾಗದಲ್ಲಿ ಆಕ್ಸಿಜನ್ ಒಂದು ಪರಮಾಣು ಮಾತ್ರ ಇದೆ. ಆದ್ದರಿಂದ ಆಕ್ಸಿಜನನ್ನು ನಾವು ಸರಿದೂಗಿಸಬೇಕಾದ್ರೆ ಮೊದಲು ಉತ್ಪನ್ನದ ಮುಂದೆ ಸಂಖ್ಯೆ ಎರಡನ್ನು ಹಾಕಬೇಕು. ಈ ಉತ್ಪನ್ನದ ಮುಂದೆ ಎರಡನ್ನು ಹಾಕುತ್ತೆ. ಉತ್ಪನ್ನದಲ್ಲಿ ಮೆಗ್ನೀಷಿಯಂನ ಪರಮಾಣುಗಳ ಸಂಖ್ಯೆ ಎರಡು ಆಗಿದ್ದು ಪ್ರತಿವರ್ತಕದಲ್ಲಿ ಅದರ ಸಂಖ್ಯೆ ಒಂದು ಆಗಿದೆ. ಈಗ ನಾವು ಉತ್ಪನ್ನದಲ್ಲಿ ಎರಡನ್ನು ಹಾಕಿದ ಮೇಲೆ ಮೆಗ್ನೀಷಿಯಂ ಈ ಕಡೆ ಎರಡಾಯಿತು, ಎಲ್ ಎಚ್ ಎಸ್ ಎನ್ ಕಡೆ ಮೆಗ್ನೀಷಿಯಂನ ಪರಮಾಣು ಒಂದಾಯಿತು. ಈಗ ಮೆಗ್ನೀಷಿಯಂನ್ನು ಸರಿಪಡಿಸಲು ಎಡಭಾಗದಲ್ಲಿ ಅಂದರೆ ಪ್ರತಿವರ್ತಕದಲ್ಲಿ ಅದರ ಮುಂದೆ ಸಂಖ್ಯೆ ಎರಡನ್ನು ಬರೆಯಬೇಕು. ಈಗ ಎರಡೂ ಕಡೆಗಳಲ್ಲೂ ಇರುವಂಥ ಪ್ರತಿಯೊಂದು ಧಾತುವಿನ ಪರಮಾಣುಗಳ ಸಂಖ್ಯೆಯು ಸಮನಾಗಿದೆ. ಈಗ ನೀವಲ್ಲಿ ನೋಡೋದಾದರೆ ಪ್ರತಿವರ್ತಕದಲ್ಲಿರುವಂಥ ಪರಮಾಣುಗಳ ಸಂಖ್ಯೆ ಪ್ರತಿಯೊಂದು ಧಾತು ಎಷ್ಟಿದೆಯೋ ಅಷ್ಟೇ ಸಂಖ್ಯೆಯ ಧಾತು ಉತ್ಪನ್ನದಲ್ಲೂ ಕೂಡ ಇದೆ. ಈಗ ಈ ಸಮೀಕರಣವು ಸರಿದೂಗಿಸಿದ ಸಮೀಕರಣ ಆಗಿದೆ. ಈಗ ಇನ್ನೊಂದು ಸಮೀಕರಣವನ್ನು ಸರಿದೂಗಿಸೋಣ. ಪದ ಸಮೀಕರಣ, ಕಬ್ಬಿಣ ಮತ್ತು ನೀರು. ಕಬ್ಬಿಣ ಸಾಮಾನ್ಯವಾಗಿ ತಣ್ಣೀರಿನಲ್ಲಿ ವರ್ತಿಸೋದಿಲ್ಲ, ಅದು ಬಿಸಿ ನೀರಿನ ಜೊತೆ ವರ್ತಿಸಿದಾಗ ಕಬ್ಬಿಣದ ಆಕ್ಸೈಡ್ ಮತ್ತು ಹೈಡ್ರೋಜನನ್ನು ಬಿಡುಗಡೆ ಮಾಡುತ್ತೆ. ಇದರ ರಾಸಾಯನಿಕ ಸಮೀಕರಣವನ್ನು ಬಿಡೋದಾದರೆ ಎಫ್ ಇ ಪ್ಲಸ್ ಎಚ್ ಟು ಓ ಗಿವ್ಸ್ ರೈಸ್ ಟು ಎಫ್ ಇ ತ್ರೀ ಓ ಫೋರ್ ಪ್ಲಸ್ ಎಚ್ ಟು. ಈಗ ಮೊದಲನೇ ಹಂತ, ಪ್ರತಿಯೊಂದು ಉತ್ಪನ್ನ ಮತ್ತು ಪ್ರತಿವರ್ತಕದ ಸುತ್ತ ಆವರಣವನ್ನು ಬಿಡಿಸೋಣ. ಎಲ್ ಎಚ್ ಎಸ್ ಐ ಕಡೆ ಮತ್ತು ಆರ್ ಎಚ್ ಎಸ್ ಐ ಕಡೆ ಇರುವಂಥ ಎರಡೂ ಕಡೆ ಇರುವಂಥ ಪ್ರತಿಯೊಂದು ಧಾತುವಿನ ಪರಮಾಣು ಸಂಖ್ಯೆಗಳನ್ನು ಈಗ ನಾವು ಬರಿತಾ ಹೋಗೋಣ. ಎಲ್ ಎಚ್ ಎಸ್ ಐ ಕಡೆ ಎಫ್ ಇ ಐರನ್ ಒಂದಿದ್ರೆ ಈ ಕಡೆ ಉತ್ಪನ್ನದಲ್ಲಿ ಮೂರಿದೆ, ಹೈಡ್ರೋಜನ್ ಈ ಕಡೆ ಎರಡಿದ್ರೆ ಆ ಕಡೆ ಎರಡಿದೆ, ಆಕ್ಸಿಜನ್ ಈ ಕಡೆ ಒಂದಿದೆ ಆ ಕಡೆ ಆಕ್ಸಿಜನ್ ನಾಲ್ಕಿದೆ. ಸೊ ಈಗ ನಾವಿಲ್ಲಿ ನೋಡ್ತಾ ಇದ್ದೀವಿ ಐರನ್ ಎರಡೂ ಕಡೆ ಸಮ ಆಗಿಲ್ಲ, ಆಕ್ಸಿಜನ್ ಕೂಡ ಎರಡೂ ಕಡೆ ಸಮ ಆಗಿಲ್ಲ, ಆದರೆ ಹೈಡ್ರೋಜನ್ ಮಾತ್ರ ಸಮ ಇದೆ. ಈಗ ಏನು ಮಾಡಬೇಕು? ಈಗ ನಾವು ಪ್ರತಿವರ್ತಕದಲ್ಲಿ ನೋಡಿದಾಗ ಉತ್ಪನ್ನದಲ್ಲಿ ಇರುವಂಥ ಐರನ್ ಆಕ್ಸೈಡ್ ಅಥವಾ ಕಬ್ಬಿಣದ ಆಕ್ಸೈಡ್ ಏನಿದೆ ಅದರಲ್ಲಿ ಹೆಚ್ಚು ಧಾತುಗಳು ಪರಮಾಣು ಸಂಖ್ಯೆ ಇದೆ, ಹಾಗೆ ಅಲ್ಲಿ ನಾವು ಆಯ್ಕೆ ಮಾಡ್ಕೊಳ್ಳೋಣ. ಅಲ್ಲಿ ಆಕ್ಸಿಜನ್ ನಾಲ್ಕಿದೆ. ಈಗ ನಾವು ನೀರು ಪ್ರತಿವರ್ತಕದಲ್ಲಿರುವಂಥ ನೀರಿನ ಅಣುವಿನ ಮುಂದೆ ಎಷ್ಟು ಓ ಮುಂದೆ ನಾಲ್ಕನ್ನು ಹಾಕೋಣ. ಈಗ ನೆಕ್ಸ್ಟ್
ಕಬ್ಬಿಣ ಉತ್ಪನ್ನದಲ್ಲಿ ಮೂರಿದೆ, ಈ ಕಡೆ ಕಬ್ಬಿಣ ಒಂದು ಧಾತು ಇದೆ, ಒಂದು ಪರಮಾಣು ಇದೆ, ಹಾಗಾಗಿ ಕಬ್ಬಿಣವನ್ನು ಈಗ ಮೂರು ಮಾಡಬೇಕು. ಹಾಗಾಗಿ ಕಬ್ಬಿಣದ ಮುಂದೆ ಪ್ರತಿವರ್ತಕದಲ್ಲಿ ಮೂರನ್ನು ಹಾಕೋಣ. ಈಗ ನೀರಿನ ಅಣುವಿನ ಮುಂದೆ ನಾಲ್ಕನ್ನು ಹಾಕಿದಾಗ ಅದರಿಂದ ಹೈಡ್ರೋಜನ್ ಸಂಖ್ಯೆ 8 ಆಯಿತು. ಆದರೆ ಉತ್ಪನ್ನದಲ್ಲಿ ಹೈಡ್ರೋಜನ್ ಸಂಖ್ಯೆ 2 ಇದೆ, ಹೈಡ್ರೋಜನನ್ನು ಸರಿ ಉಪಯೋಗಿಸೋದಕ್ಕೆ ಈಗ ಹೈಡ್ರೋಜನ್ನ ಮುಂದೆ 4ರ ಸಂಖ್ಯೆಯನ್ನು ಹೋದಾಗ ಹೈಡ್ರೋಜನ್ ಕೂಡ 8 ಆಯಿತು. ಈಗ ನೋಡೋಣ, ನಾವು ಪ್ರತಿಯೊಂದು ಧಾತುವಿನ ಒಂದು ಪರಮಾಣು ಸಂಖ್ಯೆ ಎರಡೂ ಕಡೆ ಎಷ್ಟೆಷ್ಟಾಗಿದೆ ಅಂತ. ಈ ಕಬ್ಬಿಣ ಆ ಕಡೆನೂ 3 ಇದೆ, ಈ ಕಡೆನೂ 3 ಇದೆ. ಹೈಡ್ರೋಜನ್ ಎಡಭಾಗದಲ್ಲಿ 8 ಇದೆ, ಬಲಭಾಗದಲ್ಲೂ ಕೂಡ 8 ಆಯಿತು. ಆಕ್ಸಿಜನ್ ಒಂದಿದ್ದುದು ಎಡಭಾಗದಲ್ಲಿ ಈಗ 4 ಆಯಿತು, ಆಕ್ಸಿಜನ್ ಆ ಕಡೆ ಎಲ್ ಎಚ್ ಆರ್ ಎಚ್ ಎಸ್ ಐಡ್ ಕಡೆ 4 ಇದೆ. ಈಗ ಎರಡೂ ಬದಿಯಲ್ಲೂ ಪ್ರತಿಯೊಂದು ಧಾತುವಿನ ಪರಮಾಣುಗಳು ಸರಿ ಸಂಖ್ಯೆಯಲ್ಲಿದೆ. ಈಗ ಈ ಸಮೀಕರಣ ಸರಿದೂಗಿಸಿದೆ. ಈಗ ಇನ್ನೊಂದು ಸಮೀಕರಣವನ್ನು ಸರಿದೂಗಿಸೋಣ. ಬೇರಿಯಂ ಕ್ಲೋರೈಡ್ ಅಲ್ಯೂಮಿನಿಯಂ ಸಲ್ಫೈಡ್ನ ಜೊತೆ ವರ್ತಿಸಿ ಬೇರಿಯಂ ಸಲ್ಫೈಡ್ ಮತ್ತು ಅಲ್ಯೂಮಿನಿಯಂ ಕ್ಲೋರೈಡನ್ನು ಉತ್ಪತ್ತಿ ಮಾಡುತ್ತೆ. ಇದರ ರಾಸಾಯನಿಕ ಸಮೀಕರಣವನ್ನು ನೋಡೋಣ. ಬಿ ಎ ಸಿ ಎಲ್ ಟು ಪ್ಲಸ್ ಎ ಎಲ್ ಟು ಎಸ್ ಓ ಫೋರ್ ಥ್ರೈಸ್ ಗಿವ್ಸ್ ರೈಸ್ ಟು ಬಿ ಎ ಎಸ್ ಓ ಫೋರ್ ಪ್ಲಸ್ ಎ ಎಲ್ ಸಿ ಎಲ್ 3. ಇನ್ನು ರಾಸಾಯನಿಕ ಸಮೀಕರಣ ಸರಿದೂಗಿಸಬೇಕಾದ್ರೆ ಮೊದಲನೇ ಹಂತ, ಪ್ರತಿಯೊಂದು ಅಣುಸೂತ್ರದ ಸುತ್ತ ನಾವು ಆವರಣವನ್ನು ಬಿಡಿಸೋಣ. ಈಗ ಎರಡೂ ಕಡೆ ಪ್ರತಿಯೊಂದು ಧಾತುವಿನ ಪರಮಾಣು ಸಂಖ್ಯೆಯನ್ನು ಈಗ ನಾವು ಲಿಸ್ಟ್ ಮಾಡ್ತಾ ಹೋಗೋಣ. ಬೇರಿಯಂ ಈ ಕಡೆ ಎಲ್ ಎಚ್ ಎಸ್ ಐ ಕಡೆ 1 ಇದೆ, ಆ ಕಡೆ 1 ಇದೆ. ಅಲ್ಯೂಮಿನಿಯಂ ಈ ಕಡೆ 2 ಇದೆ, ಆ ಕಡೆ 1 ಇದೆ. ಕ್ಲೋರಿನ್ ಈ ಕಡೆ 2 ಪರಮಾಣು ಇದ್ದರೆ ಆ ಕಡೆ 3 ಪರಮಾಣು ಇದೆ. ಆಕ್ಸಿಜನ್ ಈ ಕಡೆ 12 ಇದ್ದರೆ ಆ ಕಡೆ 4 ಇದೆ. ಇನ್ನು ಸಲ್ಫರ್ 3 ಇದ್ದರೆ ಆ ಕಡೆ 1 ಇದೆ. ಸೊ ಹೀಗೆ ನಾವು ಪಟ್ಟಿ ಮಾಡಿದಾಗ ಬೇರಿಯಂ ಒಂದನ್ನು ಬಿಟ್ಟು ಯಾವ ಧಾತುವಿನ ಪರಮಾಣು ಸಂಖ್ಯೆಗಳು ಕೂಡ ಎರಡೂ ಕಡೆ ಸಮನಾಗಿಲ್ಲ. ಇನ್ನು ನೆಕ್ಸ್ಟ್ ಮುಂದಿನ ಹಂತದಲ್ಲಿ ನಾವು ಸಮೀಕರಣದಲ್ಲಿ ಅತಿ ಹೆಚ್ಚು ಪರಮಾಣುಗಳನ್ನು ಹೊಂದಿರುವಂಥ ಪರಮಾಣು ಅಣುಸೂತ್ರವನ್ನು ತಗೊಳ್ಳೋದಾದರೆ ಪ್ರತಿವರ್ತಕದಲ್ಲಿರುವಂಥ ಅಲ್ಯೂಮಿನಿಯಂ ಸಲ್ಫೇಟನ್ನು ತಗೊಳ್ಳೋಣ. ಈಗ ಅಲ್ಯೂಮಿನಿಯಂ ಸಲ್ಫೇಟಲ್ಲಿ ಇರುವಂಥ ಆಕ್ಸಿಜನ್ನು 12 ಇದೆ, ಸಲ್ಫರು 3 ಇದೆ, ಅಲ್ಯೂಮಿನಿಯಂ 2 ಇದೆ. ಈಗ ಆಕ್ಸಿಜನ್ನನ್ನು 12 ಪರಮಾಣುಗಳಿರೋದ್ರಿಂದ ಉತ್ಪನ್ನದಲ್ಲಿರುವಂಥ ಬೇರಿಯಂ ಸಲ್ಫೇಟ್ನ ಮುಂದೆ ಆಕ್ಸಿಜನ್ 12 ಆಗಬೇಕಂದ್ರೆ ಅದನ್ನು 3ರಿಂದ ಗುಣಿಸಬೇಕು. ಹಾಗಾಗಿ ಬೇರಿಯಂ ಸಲ್ಫೇಟ್ನ ಆವರಣದ ಮುಂದೆ 3ನ್ನು ಹಾಕೋಣ. ಈಗ ಆಕ್ಸಿಜನ್ 2 ಕಡೆ 12 ಆಯಿತು. ಇನ್ನು ಉತ್ಪನ್ನದಲ್ಲಿ ಬೇರಿಯಂ 3 ಆಯಿತು, ಸಲ್ಫರ್ 3 ಆಯಿತು. ಈ ಕಡೆ ಸಲ್ಫರ್ ಕೂಡ 3 ಇದೆ, ಆಕ್ಸಿಜನ್ 12 ಇದೆ. ಆದರೆ ಬೇರಿಯಂ ಈ ಕಡೆ 3 ಇದ್ದರೆ ಪ್ರತಿವರ್ತಕದಲ್ಲಿ ಬೇರಿಯಂ 1 ಇದೆ, ಹಾಗಾಗಿ ಅದನ್ನು 3 ಮಾಡಬೇಕಾದ್ರೆ ಬೇರಿಯಂ ಕ್ಲೋರೈಡ್ ಏನು ಪ್ರತಿವರ್ತಕದಲ್ಲಿದೆ ಅದರ ಮುಂದೆ ಸಂಖ್ಯೆ 3ನ್ನು ಹಾಕೋಣ. ಈಗ ಬೇರಿಯಂ ಪ್ರತಿವರ್ತಕದಲ್ಲಿ 3 ಆಯಿತು, ಆದರೆ ಕ್ಲೋರಿನ್ 6 ಆಯಿತು. ಉತ್ಪನ್ನದಲ್ಲಿ ಅಲ್ಯೂಮಿನಿಯಂ ಕ್ಲೋರೈಡ್ನಲ್ಲಿ ಕ್ಲೋರಿನ್ 3 ಇದೆ ಉತ್ಪನ್ನದಲ್ಲಿ, ಆದರೆ ಪ್ರತಿವರ್ತಕದಲ್ಲಿ 6 ಇದೆ. ಹಾಗಾಗಿ ಅದನ್ನು ನಾವು 2ರಿಂದ ಗುಣಿಸಿದ್ರೆ ಆಗ ಕ್ಲೋರಿನ್ 6 ಆಗುತ್ತೆ. ಈ ಕಡೆ ಅಲ್ಯೂಮಿನಿಯಂ 2 ಇದೆ, ಆ ಕಡೆಯೂ ಕೂಡ 2 ಆಯಿತು. ಈಗ ನೋಡೋಣ ಸಮೀಕರಣ ಎರಡೂ ಕಡೆ ಪ್ರತಿಯೊಂದು ಧಾತುವಿನ ಪರಮಾಣುಗಳು ಎಷ್ಟೆಷ್ಟಿದೆ ಅಂತ. ಬೇರಿಯಂ ಒಂದಿದ್ದು ಈಗ 2 ಕಡೆ 3 ಆಯಿತು, ಅಲ್ಯೂಮಿನಿಯಂ 2 ಕಡೆ ನಮಗೆ 2-2 ಆಗಿದೆ, ಕ್ಲೋರಿನ್ 2 ಕಡೆ 6 ಇದೆ, ಆಕ್ಸಿಜನ್ 2 ಕಡೆ 12 ಆಯಿತು, ಹಾಗೆ ಸಲ್ಫರ್ 2 ಕಡೆಯೂ 3 ಆಯಿತು. ಹೀಗೆ ಈ ಒಂದು ಸಮೀಕರಣ ಈಗ ಸರಿದೂಗಿಸಿದೆ. ಇನ್ನು ರಾಸಾಯನಿಕ ಕ್ರಿಯೆಯನ್ನು ಅತಿ ಹೆಚ್ಚು ಅರ್ಥಪೂರ್ಣವಾಗಿ ಬರೆಯೋದಕ್ಕೆ ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳ ರಾಸಾಯನಿಕ ಸೂತ್ರಗಳನ್ನು ಬರೆಯೋದ್ರ ಜೊತೆಗೆ ಅವುಗಳ ಭೌತ ಸ್ಥಿತಿಗಳನ್ನು ಕೂಡ ಬರೀತೇವೆ. ಪ್ರತಿವರ್ತಕ ಮತ್ತು ಉತ್ಪನ್ನಗಳ ಅನಿಲ, ದ್ರವ ಅಥವಾ ಜಲೀಯ ಅಂದರೆ ಪ್ರತಿವರ್ತಕಗಳು ಅಥವಾ ಉತ್ಪನ್ನಗಳು ನೀರಿನಲ್ಲಿ ದ್ರಾವಣ ರೂಪದಲ್ಲಿದ್ದರೆ ಅದನ್ನು ಜಲೀಯ ಅಂತ ಕರಿತೀವಿ, ಅಥವಾ ಘನಸ್ಥಿತಿಗಳಲ್ಲಿ ಇದ್ದರೆ ಕ್ರಮವಾಗಿ ಅವನ್ನ ಜಿ ಅನಿಲ ಸ್ಥಿತಿಗಳಿದ್ರೆ ಜಿ ಅಂತಲೂ, ಅಥವಾ ದ್ರವ ಸ್ಥಿತಿಯಲ್ಲಿದ್ದರೆ ಆವರಣದೊಳಗಡೆ ಎಲ್ ಅಂತಲೂ, ಅಥವಾ ಎಲ್ ಅಂದರೆ ಲಿಕ್ವಿಡ್ ಅಂತಲೂ, ಅಥವಾ ಜಲೀಯ ದ್ರಾವಣ ಆಗಿದ್ದರೆ ಆವರಣದಲ್ಲಿ ಎ ಕ್ಯೂ ಅಂದರೆ ಅಕ್ವಿಯಸ್ ಅಂತಲೂ, ಅಥವಾ
ನೀಲ ಘನರೂಪದಲ್ಲಿದ್ದರೆ ಅದನ್ನು ಎಸ್ ಎನ್ನುವಂಥ ಸಂಕೇತಗಳಿಂದ ನಾವು ಬರೀತೇವೆ. ಇನ್ನು ಕೆಲವು ಕ್ರಿಯೆಗಳಲ್ಲಿ ಕ್ರಿಯೆಯ ಪರಿಸ್ಥಿತಿಗಳಾದಂಥ ಉಷ್ಣತೆ, ಒತ್ತಡ, ಕ್ರಿಯಾವರ್ಧಕಗಳು ಇತ್ಯಾದಿಗಳನ್ನು ಕೂಡ ನಾವು ಗುರುತಿಸ್ತೇವೆ. ಅದನ್ನು ಬಾಣದ ಗುರುತಿನ ಮೇಲ್ಭಾಗದಲ್ಲಿ ಅಥವಾ ಕೆಳಭಾಗದಲ್ಲಿ ಬರೀತೇವೆ. ಉದಾಹರಣೆಗೆ ದ್ಯುತಿ ಸಂಶ್ಲೇಷಣೆ ಈ ಒಂದು ರಾಸಾಯನಿಕ ಕ್ರಿಯೆಯನ್ನು ತಗೊಳ್ಳೋದಾದರೆ 6C2+12H2O gives rise to C6H12O6 ಅಂದರೆ ಗ್ಲೂಕೋಸ್ +6O2 oxygen +6H2O ನೀರಿನ ಅಣುವನ್ನು ಬಿಡುಗಡೆ ಮಾಡುತ್ತೆ. ಇಲ್ಲಿ CO2 aqueous ಅಂದರೆ ನೀರಿನಲ್ಲಿ ಕರಗುತ್ತೆ, ಹಾಗಾದ್ರೆ ಅಕ್ವಿಯಸ್ ರೂಪದಲ್ಲಿರುತ್ತೆ. ಹಾಗೆ ನೀರು H2O ಲಿಕ್ವಿಡ್ ರೂಪದಲ್ಲಿದೆ, ದ್ರವರೂಪದಲ್ಲಿದೆ, ಹಾಗಾಗಿ ಅದನ್ನು ಎಲ್ಲ ಅಂತ ಬರೀತೀವಿ. ಹಾಗೆ ಗ್ಲೂಕೋಸ್ ಅದು ಕೂಡ ದ್ರವಣ ಜಲೀಯ ರೂಪದಲ್ಲಿರುತ್ತೆ, ಹಾಗಾಗಿ ಅದನ್ನು AQ ಅಂತ ಬರೀತೀವಿ. ಹಾಗೆ ಆಕ್ಸಿಜನ್ ಅನಿಲ ರೂಪದಲ್ಲಿ ಬಿಡುಗಡೆ ಆಗುತ್ತೆ, ಹಾಗಾಗಿ ಅದನ್ನು ಜಿ ಅನ್ನೋ ಒಂದು ಸಂಕೇತದಿಂದ ದ್ರಾವಣದಲ್ಲಿ ಸೂಚಿಸ್ತೀವಿ. ಹಾಗೆ H2O ನೀರಿನ ರೂಪದಲ್ಲಿ ಬಿಡುಗಡೆ ಆಗುತ್ತೆ ಕ್ರಿಯೆ ಅಂತ್ಯದಲ್ಲಿ, ಹಾಗಾಗಿ ಅಲ್ಲಿ ನಾವು ಎಲ್ ಅನ್ನುವಂಥದ್ದನ್ನು ಬ್ರಾಕೆಟ್ ಒಳಗಡೆ ಬರೀತೀವಿ. ಇನ್ನು ಈ ಕ್ರಿಯೆ ನಡೀಬೇಕಾದ್ರೆ ನಮಗೆಲ್ಲ ಗೊತ್ತಿದೆ ಸಸ್ಯಗಳು ಆಹಾರ ತಯಾರು ಮಾಡುವಂಥ ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಸೂರ್ಯನ ಬೆಳಕನ್ನು ಬಳಸ್ಕೊಂಡು ನಡೆಯುತ್ತೆ. ಹಾಗಾಗಿ ಸೂರ್ಯನ ಬೆಳಕು ಈ ಒಂದು ಕ್ರಿಯೆ ನಡೀಬೇಕಾಗುತ್ತೆ ಅಂತ ಅವಶ್ಯಕತೆ ಬೇಕು. ಹಾಗಾಗಿ ಸೂರ್ಯನ ಬೆಳಕನ್ನು ನಾವು ಬಾಣದ ಗುರುತಿನ ಮೇಲೆ ಬರೀತೀವಿ. ಹಾಗೆ ಈ ಒಂದು ಕ್ರಿಯೆ ನಡೀಬೇಕಾದ್ರೆ ಪತ್ರಹರಿತ ಕೂಡ ಅತಿ ಮುಖ್ಯ. ಹಾಗಾಗಿ ಬಾಣದ ಗುರುತಿನ ಕೆಳಗಡೆ ಪತ್ರಹರಿತನ್ನು ಬರಿತೀವಿ. ಹೀಗೆ ಒಂದು ರಾಸಾಯನಿಕ ಸಮೀಕರಣವನ್ನು ಬರೀಬೇಕಾದ್ರೆ ಬರೀ ರಾಸಾಯನಿಕ ಅಣುಸೂತ್ರಗಳನ್ನು ಬರೆಯೋದ್ರ ಜೊತೆಗೆ ಅವುಗಳ ಭೌತ ಸ್ಥಿತಿಗಳನ್ನು ಹಾಗೂ ಕ್ರಿಯೆ ನಡೆಯಬೇಕಾದಂಥ ಇರುವಂಥ ಒತ್ತಡ ಇನ್ನಿತರ ಒಂದು ವಿಶೇಷತೆಗಳನ್ನು ಕೂಡ ನಾವು ಬರೆಯೋದ್ರಿಂದ ಒಂದು ರಾಸಾಯನಿಕ ಸಮೀಕರಣ ತುಂಬ ಅರ್ಥಪೂರ್ಣವಾಗಿ ನಾವು ಬರೆಯಬಹುದು. ಸೊ ಅಲ್ಲಿಗೆ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ರಾಸಾಯನಿಕ ಸಮೀಕರಣಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ. ಇನ್ನು ಮುಂದಿನ ತರಗತಿಯಲ್ಲಿ ನಾವು ಇನ್ನಷ್ಟು ವಿಚಾರಗಳನ್ನು ಈ ಪಾಠದ ಬಗ್ಗೆ ತಿಳ್ಕೊಳ್ಳೋಣ. ಧನ್ಯವಾದಗಳು.